ಮರಿಗಳಿಗೆ ಮೇಯಿಸ್ತಿದ್ದ. ಆ ಹೊಟ್ಟೆ ನೋಡಿ ಉಣಿಸ್ತಿದ್ದ, ಬೆನ್ನು ನೋಡಿ ತಿನ್ನಿಸ್ತಿದ್ದ, ಬಟ್ಟಿದ್ದ ಮರಿಗಳನ್ನ ಬೆಟ್ಟದಟ್ಟ ಮಾಡ್ತಿದ್ದ. ಮುಂದೆ ಊಡಕ ಮರಿಗಳು ಮಾಲಿಂಗರಿಗೆ ಹರಕೆ ಕೊಟ್ಟು, ಪಲ್ಲಕ್ಕೆ ಪದವಿಯಾಗಲಿ, ನೆಲ್ಲಕ್ಕೆ ಬಾನಾಗಲಿ, ಸಾಲ ಸತ್ತಿಗಾಗಲಿ, ಮೇಲ್ ಕಳಸಾಗಲಿ ಹರಕೆ ಕೊಟ್ಟು. ಇನ್ನು ಮಾಲಿಂಗರಾಯ ಆ ಉಡುಕ ಮರಿಗಳಿಗೆ ಏನ್ ಹರಕಿ ಕೊಟ್ಟಾನ ಅಂತ ಕೇಳಿದ್ರು. ಹೌದಿಲ್ರಿ? ಇನ್ ಏನ ಮಾಳಿಂಗರ ಹೇಳ್ಯಾನತ್ತಂದ್ರ, ಮಾಳಿಂಗರ ಏನ ಉಡುಕ ಮರಿಗಳು ಹರಕಿ ಕೊಟ್ಟು ನೋಡು. ಅವ ಮಾಳಿಂಗರ ಏನು ಒಂದು ಮಾತು ಹೇಳ್ದ, ಏನಪ್ಪ ಹಟ್ಟಿಲ್ಲ ಹುಟ್ಟಿದ ಬಿಡ್ತೀವಿ ಕರೆ ಬೆನ್ನಿಗೆ ಬಿದ್ದಿದ್ ಬಿಡಬಾರ ಮಕ್ಕಳಿಗೆ ಹೇಳವ. ಇನ್ನೂ ಸಹಿತ ಹಾಲು ಮತ್ತು ಧರ್ಮದೊಳಗ ಕುರುಬರೊಳಗ ಹಟ್ಟಿಲೆ ಹುಟ್ಟಿರ್ತಕ್ಕಂತ ಕುರಿ ಹಟ್ಟಿಲೆ ಹುಟ್ಟಿರ್ತಕ್ಕಂತ ಮರಿಗಳನ್ನು ಬಿಡ್ತಾರ ಕರೆ, ಉಡುಕ ಮರಿಗಳನ್ನೊಂದು ಬಿಡುದಿಲ್ಲ, ಉಡುಕ ಮರಿಗಳನ್ನು ಜಾಕಿ ಮಾಡ್ತಾರ. ಹಟ್ಟಿಲೆ ಹುಟ್ಟಿದ ಬಿಡ್ತೀವಿ, ಬೆನ್ನಿಗೆ ಬಿದ್ದಿದ್ ಹಿಡಿತೀವಿ ಅಂತ ಮಾಡಪ್ಪ ಅವಾಗ ಮಾತು ಕೊಟ್ಟ ಪ್ರಕಾರ ಅಲ್ಲಿ ಹಿಡಿದು ಇಲ್ಲಿ ತನೂ ಕೂಡ ಹಟ್ಟಿಲೆ ಹುಟ್ಟಿದ ಬಿಡ್ತಾರ ಕರೆ, ಬೆನ್ನಿಗೆ ಬಿದ್ದಿದ್ ಹಿಡಿತಾರ. ಇದು ನೀವು ಕೇಳಿರ್ತಕ್ಕಂತ ಪ್ರಶ್ನೆಕ್ಕೆ ಉತ್ತರ. ಇನ್ನು ನಾವೊಂದು ನಿಮ್ಗೆ ಹಾಲು ಮತ್ತು ಒಳಗೆ ಕೇಳುವಂತ ಇಲ್ಲಿ ಏನಂತ ಹೇಳಿ ಕೇಳುವಂತ ಕೇಳ, ಅವತಾರ ಉದುರಿಸಿದ ಕಲ್ಲಂಕಿಗೆ ಭೂಮಿ ಒಳಗೆ ಹೋಗಿ ಜೀವ ಬಾಜವ ನಡೆಯಿತು. ಇಲ್ಲಿ ಕೊಂತೇವ ಆ ಬಾವನ ಪ್ರಾಣ ಉಳಿಬೇಕಾಗಿತ್ತು ಅಂದ್ರೆ ಹೊಟ್ಟೆಲ್ಲಿ ಹುಟ್ಟಿರ್ತಕ್ಕಂತ ಮಗನ ಆಕಾಶಕ್ಕೆ ಹೊಡೋದು. ಬಾವನ ಮೇಲೆ ಅಂತ ಪ್ರೇಮ ಇಟ್ಟ ವಿಶ್ವಾಸ ಇಟ್ಟ. ವಿಶ್ವಾಸದ ಮಾತು ಕೇಳ್ರಿ. ಇನ್ನ ಸಣ್ಣವನಗ ಹಿರಿಯವನಗ ಹುಡುಕಿ ಕಿರಿಯವಾಗುವಂತ ಸಂದರ್ಭದೊಳಗ ರಾಮನ ಮತ್ತೆ ನ್ಯಾಯ ಮಾಡದ. ಏನು ನ್ಯಾಯ ಮಾಡದಂತಂದ್ರ, ಕಾರುಣಿಗೆ ಯಾರು ಕರಿ ಹೇಳದ ಮೊದಲು ಬರ್ತೀರಿ ನೋಡು, ಅವರಿಗೆ ಗೌಡಕ್ಕೆ ತಿಳಿಸ್ ಕರೆಯವ್ರ ಸಣ್ಣ ಮಗ ಸೋಮನ ಮತ್ತೆ ನ್ಯಾಯ ಮಾಡದ. ಸೋಮನ ಮತ್ತೆ ನಮ್ಮ ಹತ್ತಿನ ಮೇಲೆ ವಿಶ್ವಾಸ ಇವ್ರು, ಇವರು ನಾಡ ಮೇಲೆ ಹೋದ್ರು. ಕಾರುಣಿ ಕರಿದಿನ ಕರಿಯಲ್ಲದ ಮೊದಲು ಊರಾಗ ಯಾರು ಬಂದ್ರಪ್ಪ ಅಂತಂದ್ರೆ ಬಿರಿಯಾಣಿಸಿದ್ದು ಊರಾಗ ಬಂದ. ಹೌದೌದು, ಬಿರಿಯಾಣಿಸಿದ್ದು ಊರಾಗ ಬಂದ, ಬೆವರಿಗೆ ಗ್ರಾಮದೊಳಗೆ ಬಂದ ಕಾಲಕ್ಕೆ ಹೆಂಗ್ ತನ್ನ ಮಡದಿಗೆ ಹೇಗೆ ಕಳಿಸ್ತಾನವ. ಏನಂತ ಹೇಳ್ರಿಪ್ಪ, ನಿನ್ನ ಗಂಡ ಕಾರುಣ್ಯ ಕರಿ ಹೇಳದು ಊರಾಗ ಬಂದ, ಅರ್ಥ ತಗೊಂಡು ಬಾ ತಂದಾಗ ಕೊಂತೇವ ಹಿಂದ ಮುಂದ ನೋಡ್ತಾ ಇವಾಗ. ಹೌದೌದು, ನನ್ನ ಬಾವಾಗುವಂತ ಗೌಡಿಕೆ ನನ್ನ ಗಂಡಗಾಗ್ಲಿಕ್ಕತ್ತದ. ಆರ್ತಿ ಒಯ್ಯಬಾರ್ದಂತೆ, ಆರ್ತಿ ಒಯ್ಯಲಿಲ್ಲಕ್ಕಿ. ಹೌದು, ಆರ್ತಿ ಒಯ್ಯಲಾರ್ದಕ್ಕಾಗಿ ಕೊಂತೇವಾಗ ಶಾಪ ಕೊಟ್ಟ, ಮನಿ ಬಿಟ್ಟು ಹೊರಗೆ ಹಾಕಿದ ಅವರು ಬಿಳಿಸಿದ್ದ. ಇನ್ ಏನು ಕೇಳೋದಕ್ಕೆ ಮಾತ್ರ ಕೇಳಿದ್ರ, ಅಲ್ಲಿ ಬಾವನ ಸಲುವಾಗಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗನ ಆಕಾಶಕ್ಕೆ ಹೊಡೆದ. ಮತ್ತಿಲ್ಲಿ ಬಾವನ ಸಲುವಾಗಿ ಗಂಡಗ ಆರ್ತಿ ಮಾಡಿಲ್ಲ. ಅಂತ ಪ್ರೇಮ ಅಂತ ಭಾವ ಕೊಂತೇವ ಅದ್ರ ಸುದ್ದಿನ ಮೇಲೆ ಇಡಬೇಕಾದ್ರೆ ಕಾಣಿನಿತ್ತು. ಯಾಕ್ರಿ ಈಗ ಪತಿ ಹಿಂದೆ ಸತಿಗೆ ಸದ್ಗತಿ ಅಂತ ಹೇಳ್ತಾರ. ಪತಿ ಹಿಂದೆ ಸತಿಗೆ ಸದ್ಗತಿ ಹೇಳ್ತಾರ. ಮತ್ತೆ ಗಂಡನ ಮಾತೆ ಹೆಂಡತಿ ಕೇಳಿಲ್ಲ, ಗಂಡನ ಮಾತೆ ಹೆಂಡತಿ ಕೇಳಿಲ್ಲ, ಎದುರು ಸಲುವಾಗಿ ಕೇಳಿಲ್ಲ, ಬಾವನ ಸಲುವಾಗಿ ಕೇಳಿಲ್ಲ. ಬಾವನ ಮೇಲೆ ಅಂತ ಪ್ರೇಮ ಅಂತ ಭಾವ ಯಾಕೆ ಇಟ್ಟಿದ್ರು? ಹೌದು ಹೌದು ಹೌದು, ಇದೊಂದು ಮಾತು ನಿಮಗ ಹಾಲು ಮದುವೆ ಕೇಳಿದೀವಿ. ನಿಮ್ಗೆ ಎಷ್ಟು ಮಲಗೊಂಡು ಮುಂಚೆ ಬುದ್ಧಿ ಕೊಟ್ಟ ನೋಡು, ಮತ್ತೆ ಕೆಪಾಸಿಟಿ ನಿಮಗಾಗ್ತದೆ ಇಲ್ಲಿ. ಯಾಕಂತಂದ್ರೆ ಜ್ಞಾನದ ಜಗಳದ, ಜ್ಞಾನದ ಕೆಪಾಸಿಟಿ ನೋಡೋದ. ಹೌದಲ್ಲ, ನಾವಿಲ್ಲಿ ಜಗಳಿದೆ ಎಂತ ಜಗಳ ಆಗ್ಬೇಕಾಗ್ಯದ, ಜ್ಞಾನದ್ರಪ್ಪ ಜ್ಞಾನದ ಜಗಳ ಓದದ. ಅದಕ್ಕೆ ಬಹಳಷ್ಟು ಮಾತಾಡಲ್ಲೇ ಮುಂದಿನ ಸಂಧಿಗೆ ನಿಮ್ಗೆ ಎಷ್ಟು ಮಲಗೊಂಡು ಮುಂಚೆ ಬುದ್ಧಿ ಕೊಟ್ಟಾನ ಅಟ್ ಉತ್ತರ ಹೇಳಿರ್ತಕ್ಕಂತ ಮಾತನ್ನ ಹೇಳಿ ಯಥಾ ಪ್ರಕಾರ ನಾಲ್ಕು ಚಲ ಆಡಿ ಸರಿ ಜೋಡಿಕೆ.